ಕರೆಂಟ್ ಆಗಿದೆ ಒಂದ ತರ ಸಕ್ಕತ್ತಾಗಿದೆ ಮಾತ್ರ ಹಾಯ್ ಹಾಯ್ ಇಲ್ಲ ಇಲ್ಲ ಮಾಡ್ ಮಾಡ್ ನಾನು ಕೇಳ್ತಾ ಇರ್ತಿರಲ್ಲ ನೀವು ಇಷ್ಟೆಲ್ಲ ತಿಂತೀರಾ ಆದ್ರೆ ಇಷ್ಟು ಸಣ್ಣಗಿದ್ದೀರಾ ಅಂತ ನೋಡಿ ಇಲ್ಲಿ ನಾನು ಒಬ್ಬಳೇ ತಿನ್ನಲ್ಲ ಇಲ್ಲಿ ನಮ್ದು ಗ್ರೂಪ್ ಇದೆ ನಾನು ತಿಂದ ತಕ್ಷಣ ಇಲ್ಲಿ ಕಾಯ್ಕೊಂಡು ನಿಂತ್ಕೊಂಡು ಬಿಟ್ಟಿರ್ತಾರೆ ಚೆನ್ನಾಗಿದೆ ಕೊಡ್ತಾರೆ ಅದು ಐಸ್ ಕ್ರೀಮ್ ನೋಡಿ ಇದು ಮಿಲ್ಕ್ ಶೇಕ್ ಆಗೋಗಿದೆ हाई हेलो एलू वेलकम बैक टू मई चानल लाइफ आफ् तन ना सतमुत एस्टु जन नि नोड़ ऐनकी जन अंतर नम राजाजी नगर शांतल ईस्क्रीम बंद इतना तुम ओल ईस्क्रीम पार्लर इली लोकालिटी यारी बंद कांतल ईस्क्रीम अंतरू गु फेमसु मत इन स्पेशालिटी ऐनप अंतर इवर होम मेड ईस्क्रीम सो टेस्ट वा डिफ्रेंट फुल फ्रेश सखत् हाँ इले तुम जन बर सो बनी ना होगी ईटम्स ट्रई मी नोड़ ಫಸ್ಟು ನಾನು ಇಲ್ಲಿ ರೋಸ್ ಮಿಲ್ಕ್ ತಗೊಂಡಿದ್ದೀನಿ ಇಲ್ಲಿ ರೋಸ್ ಮಿಲ್ಕ್ ಅಂದ್ರೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಈ ರೋಸ್ ಮಿಲ್ಕ್ ಗೆ ಇಲ್ಲಿ ಬಂದ್ರೆ ಜನ ಫಸ್ಟ್ ರೋಸ್ ಮಿಲ್ಕ್ ಗೆ ಕುಡಿಯೋದು ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಕುಡಿದ್ಬಿಟ್ಟು ನೋಡೋಣ ಅಬ್ಬಾ ರೋಸ್ ಮಿಲ್ಕ್ ಅಂತೂ ಫುಲ್ ತಣ್ಣಗೆ ಸಕ್ಕತ್ತಾಗಿದೆ ಕುಡಿದ ತಕ್ಷಣ ಒಂದ ತರ ಫುಲ್ ಒಳಗೆಲ್ಲ ತಣ್ಣಗಾಯ್ತು ಮತ್ತೆ ನಿಮಗೆ ಹೆಂಗಂದ್ರೆ ಅದು ಆ ಮಿಲ್ಕ್ ಒಂದ ತರ ಥಿಕ್ ಆಗಿದೆ ಅದು ತುಂಬ ಚೆನ್ನಾಗಿದೆ ಮತ್ತೆ ಫುಲ್ ರೋಸ್ ಫ್ಲೇವರ್ ಎಲ್ಲ ಜುಕ್ ಅಂತ ಇಳ್ಕೊಂಡ್ಬಿಡುತ್ತೆ ಸೂಪರ್ ಆಗಿದೆ ಮಾತ್ರ ನಾನು ಈ ಎಕ್ಸಾಕ್ಟ್ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇದು ಬಾಶಂ ಸರ್ಕಲ್ ಅಲ್ಲಿ ಇರೋದು ಏನೋ ಬಂತು ಏನಿದು ಕಾಂತಾರ ಸ್ಪೆಷಲ್ ಆರ್ಡರ್ ಮಾಡಿದ್ದೀನಿ ಯಾವ ಇವೆಲ್ಲ ಕಾಂತಲ ಕಾಂತಲ ಸ್ಪೆಷಲ್ ಕಾಂತಾರ ಅಲ್ಲ ಫುಲ್ ಕಾಂತಾರ ವೈಬ್ ಅಲ್ಲಿ ಇದೆ ಕಾಂತಾರ ಸ್ಪೆಷಲ್ ಅನ್ಕೊಂಡ್ಬಿಟ್ಟೆ ಶಾಂತಲ ಸ್ಪೆಷಲ್ ಅಂತೆ ನೋಡೋಕಂತೂ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಿದೆ ನೋಡಿ ಇಲ್ಲಿ ಓ ಮೈ ಗಾಡ್ ಎಲ್ಲಾ ಕಲರ್ ಇದೆ ಗುರು 12 ಕಲರ್ ಇದೆ ಅನ್ಸುತ್ತೆ ಎಲ್ಲಾ ಫ್ಲೇವರ್ ಹಾಕಿದ್ದಾರೆ ಮತ್ತೆ ಇಲ್ಲಿ ಸ್ವಲ್ಪ ಜೆಲ್ಲಿ ಹಾಕಿದ್ದಾರೆ ಮತ್ತೆ ಗೋಡಂಬಿ ಹಾಕಿದ್ದಾರೆ ಮತ್ತೆ ಚಾಕ್ಲೇಟ್ ಸಾಸ್ ಹಾಕಿದ್ದಾರೆ ವಾಹ್ ಫುಲ್ ಕಲರ್ಫುಲ್ ಕಲರ್ 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 ವಿಚ್ ಕಲರ್ ಯಾವ ತಿನ್ನೋ ಅಂತ ಗೊತ್ತಾಗ್ತಿಲ್ಲ ಎಷ್ಟೊಂದು ಫ್ಲೇವರ್ಸ್ ಹಾಕಿದ್ದಾರೆ ಫಸ್ಟ್ ವೈಟ್ ಕಲರ್ ತಗೊಂಡು ಬಿಡ್ತೀನಿ ಮೇಬಿ ಇದು ವೆನಿಲಾ ಅನ್ಸುತ್ತೆ ಐಸ್ ಕ್ರೀಮ್ ನಿಮಗೆ ತಿಂದ ತಕ್ಷಣ ಆ ಕ್ವಾಲಿಟಿ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಒಂದರ ಡಿಫರೆಂಟ್ ಆಗಿದೆ ಇಲ್ಲಿ ಐಸ್ ಕ್ರೀಮ್ ಸೂಪರ್ ಆಗಿದೆ ಮಾತ್ರ ಸೋ ಇವಾಗ ಗೋ ಗ್ರೀನ್ ಗ್ರೀನ್ ಕಲರ್ ಟ್ರೈ ಮಾಡ್ತೀನಿ ಇದು ಪಿಸ್ತಾ ಫ್ಲೇವರ್ ಅನ್ಸುತ್ತೆ ಸೂಪರ್ ಆಗಿದೆ ಮಾತ್ರ ಐಸ್ ಕ್ರೀಮ್ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಒಂದು ರೌಂಡ್ ಎಲ್ಲ ಫ್ಲೇವರ್ ಗೊತ್ತೇ ಆಗಬರ್ದು ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನು ಗೊತ್ತಾಗಲ್ಲ ಇವಾಗ ನನಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದೆ ಒಂದ ಕಡೆ ವೆನಿಲಾ ಒಂದ ಕಡೆ ಪಿಸ್ತಾ ಒಂದ ಕಡೆ ಮ್ಯಾಂಗೋ ಅದು ಇದು ಎಲ್ಲ ಮಿಕ್ಸ್ ಅಪ್ ಆಗೋಯ್ತು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿದೆ ಮಾತ್ರ ಸೋ ಕರ್ಗೋಗಕ್ಕೆ ಮುಂಚೆ ನಾನು ಎಲ್ಲ ತಿನ್ಬಿಟ್ಟು ಮುಗಿಸಿ ಆಮೇಲೆ ಸಿಗ್ತೀನಿ ಇದ್ರ ಪ್ರೈಸ್ ಬಂದು ನಿಮಗೆ 140 ರೂಪೀಸ್ ಸೂಪರ್ ವರ್ತ್ ಅಂತ ಅನ್ಸುತ್ತೆ ಏನಕ್ಕಂದ್ರೆ ಈ ಬೌಲ್ ಫುಲ್ ಇದೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 7-8 ಫ್ಲೇವರ್ ಇದೆ ಇದೇ ಐಸ್ ಕ್ರೀಮ್ ಬೇರೆ ಕಡೆ ಯಾವುದಾದ್ರೂ ಒಂದು ಪಾಪ್ಯುಲರ್ ಬ್ರ್ಯಾಂಡ್ಗೆ ಹೋಗಿ ತಿಂದರೆ ಅದು ತುಂಬ ಒಂದು 250 ರ ಮೇಲೆ ಇರುತ್ತೆ ಕಾಸ್ಟ್ಲಿ ಬಟ್ ಇಲ್ಲಿ ಸೂಪರ್ ವರ್ತ್ ಇದನ್ನು ಟ್ರೈ ಮಾಡೋದಂತೂ ಮರಿಲೇಬೇಡಿ ನೆಕ್ಸ್ಟ್ ಇಲ್ಲಿ ಕಸಾಟ ತಗೊಂಡಿದ್ದೀನಿ ಕಸ ಅಲ್ಲ ಕಸಾಟ ಏನೋ ಇಲ್ಲಿನ ಸ್ಪೆಷಲ್ ಇದು ಒನ್ ಲೇಯರ್ ಇಲ್ಲಿ ನಮಗೆ ಇದಾಕಿದ್ದಾರೆ ಲೈಕ್ ಪ್ಲೇನ್ ಬ್ರೆಡ್ ತರ ನೆಕ್ಸ್ಟು ಎರಡು ಫ್ಲೇವರ್ ಐಸ್ ಕ್ರೀಮ್ ಹಾಕಿದ್ದಾರೆ ಮೂರು ಫ್ಲೇವರ್ ಐಸ್ ಕ್ರೀಮ್ ಹಾಕಿದ್ದಾರೆ ಮೇಲೆ ಸ್ವಲ್ಪ ಜಾಮ್ ಇದೆ ಇಲ್ಲೆಲ್ಲ ಫುಲ್ಲು ನಿಮಗೆ ನಟ್ಸ್ ಹಾಕಿದ್ದಾರೆ ತಿನ್ಬಿಟ್ಟು ನೋಡೋಣ ಫಸ್ಟು ಹಿಂಗೆ ಕಟ್ ಮಾಡಿಕೊಂಡು ನಟ್ಸು ಬರಬೇಕು ಈ ಕಡೆ ನಮಗೆ ಕೇಕು ಬರಬೇಕು ಐಸ್ ಕ್ರೀಮ್ ಬರಬೇಕು ಆ ಥರ ಸಕ್ಕತ್ತಾಗಿದೆ ಒಂಥರ ಡಿಫ್ರೆಂಟ್ ಯೂನಿಕ್ ಆಗಿದೆ ಈ ಟೇಸ್ಟು ಸೊ ನಾನು ಬೇರೆ ಕಡೆ ಎಲ್ಲೂ ಟ್ರೈ ಮಾಡಿಲ್ಲ ಈ ಥರದ್ದು ಇದೊಂಥರ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ವೈಟ್ ಐಸ್ ಕ್ರೀಮ್ ಇದೆ ಇಲ್ಲಿ ಇದೊಂಥರ ಫ್ಲೇವರೇ ಗೊತ್ತಾಗ್ತಿಲ್ಲ ನನಗೆ ಅಂದರೆ ವೆನಿಲಾ ಅಂದರೆ ನಮ್ಗೆ ಗೊತ್ತಾಗುತ್ತೆ ಇದು ಫುಲ್ಲು ವೈಟ್ ಇದೆ ಡಿಫ್ರೆಂಟ್ ಆಗಿದೆ ಒಂಥರ ಸಕ್ಕತ್ತಾಗಿದೆ ಮಾತ್ರ ಹಾಯ್ ನಾನು ಕೇಳ್ತಾ ಇರ್ತಿರಲ್ಲ ನೀವು ಇಷ್ಟೆಲ್ಲ ತಿಂತೀರಾ ಆದರೆ ಇಷ್ಟು ಸಣ್ಣಗಿದ್ದೀರಾ ಅಂತ ನೋಡಿ ಇಲ್ಲಿ
ನಾನು ಒಬ್ಳೆ ತಿನ್ನಲ್ಲ, ಇಲ್ಲಿ ನಮ್ದು ಗ್ರೂಪ್ ಇದೆ. ನಾನ್ ತಿನ್ ತಕ್ಷಣ ಇಲ್ಲಿ ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಚೆನ್ನಾಗಿದೆ ಕೊಡ್ತಾರೆ. ಅದು ಐಸ್ ಕ್ರೀಮ್ ನೋಡಿದ್ದು ಮಿಲ್ಕ್ ಶೇಕ್ ಆಗೋಗಿದೆ ನೋಡ್ರಿ ನೋಡ್ರಿ. ಇಲ್ಲಿ ಬಿಹೈಂಡ್ ದ ಸೀನ್ಸ್ ಹಿಂಗ್ ಇರುತ್ತೆ. ಒಬ್ಳೆ ತಿಂತೀನಿ ಅಂತ ಹೇಳ್ತಾ ಇರ್ತಿರಲ್ಲ, ಇಲ್ಲಿ ನೋಡಿ ಹೆಂಗಿದಾರೆ ಡಿಗಿನ್ ಮಾಡೋದಕ್ಕೆ. ಸಾಕ್ ಬಿಡಿ, ಎಷ್ಟು ಕೊಡ್ತಾ ಇದ್ದೀರಾ ಅಲ್ಲ. ಅದೇನು ಮತ್ತೆ ರೀಯೂಸ್ ಮಾಡ್ತಾರಾ ಬಿಸಾಕೋದದು? ಐಸ್ ಕ್ರೀಮ್ ತೊಳೆದ್ಬಿಟ್ಟೇನೋ ರೀಯೂಸ್ ಮಾಡ್ತಾರ ಗೊತ್ತಾ ಇದ್ದೀರಾ? ವೀಡಿಯೋ ಮಾಡ್ತಾ ಇದೆಯಾ ಇದನ್ನು? ಇದು ಕ್ಯಾಪ್ಚರ್ ಮಾಡೋನಂತೆ. ನೆಕ್ಸ್ಟ್ ನಾನು ಇಲ್ಲಿ ಗೋಲ್ಡನ್ ಸ್ಪ್ರಿಂಕಲ್ ತಗೊಂಡಿದ್ದೀನಿ. ಒಂದು ಬ್ಯಾಸ್ಕೆಟ್ ತರ ಇದೆ, ಬ್ಯಾಸ್ಕೆಟ್ ಅಲ್ಲಿ ಇದು ಐಸ್ ಕ್ರೀಮ್ ಇಟ್ಬಿಟ್ಟು ಮತ್ತೆ ಸ್ವಲ್ಪ ಸ್ಪ್ರಿಂಕಲ್ಸ್ ಹಾಕಿದ್ದಾರೆ. ಮತ್ತೆ ಇಲ್ಲಿ ಗೋಲ್ಡ್ ಏನೋ ಈ ಕೇಕ್ ಮೇಲೆಲ್ಲ ಹಾಕ್ತಾರಲ್ಲ ಡೆಕೋರೇಷನ್ಗೆ, ಗೋಲ್ಡ್ ಬಾಲ್ಸ್ ಅದು ಹಾಕಿದ್ದಾರೆ. ಮತ್ತೆ ಇದರಲ್ಲಿ ಇದಾಕಿದ್ದಾರೆ, ಬಾದಾಮ್ ಹಾಕಿದ್ದಾರೆ. ನೋಡೋಕ್ಕಂತೂ ಸಖತ ಕಾಣಿಸ್ತಿದೆ. ಒಂದು ಬೈಟ್ ತಿನ್ಬಿಡೋಣ. ನೋಡಕ್ ಸಖತ ಕಾಣಿಸ್ತಿದೆ, ತಿನ್ಬಿಡೋಣ. ಈ ಗೋಲ್ಡನ್ ರಿಬ್ಬನ್ ಅಂತೂ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನನಗೆ ಇದರಲ್ಲಿ ಹಾಕಿರೋ ಐಸ್ ಕ್ರೀಮ್ ಇಷ್ಟ ಆಯಿತು. ಇದು ಪ್ರೀಮಿಯಂ ಐಸ್ ಕ್ರೀಮ್ ಅಂತ ಅನಿಸುತ್ತೆ. ಅದಕ್ಕೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಮತ್ತು ನಿಮಗೆ ತಿನ್ನಬೇಕಾದ್ರೆ ಆವಾಗವಾಗ ಬಾದಾಮ್ ಎಲ್ಲ ಸಿಗುತ್ತೆ, ಮತ್ತು ಇಲ್ಲಿ ಹಾಕಿದ್ರಲ್ಲ ಗೋಲ್ಡ್ ಬಾಲ್ಸ್ ಅದೆಲ್ಲ ಸಿಗುತ್ತೆ. ಸೂಪರ್ ಆಗಿದೆ ಮಾತ್ರ. ಮೇಯ್ನ್ ಏನಂದರೆ ಈ ಐಸ್ ಕ್ರೀಮ್ ಕ್ವಾಲಿಟಿ ಸೂಪರ್ ಆಗಿದೆ. ಇದನ್ನು ಮಾತ್ರ ಮಿಸ್ ಮಾಡದೆ ತಗೊಳ್ಳಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ನೆಕ್ಸ್ಟು ನಾನಿಲ್ಲಿ ಡಿ ಬಿ ಸಿ ತೊಗೊಂಡಿದ್ದೀನಿ, ಡೆತ್ ಬೈ ಚಾಕ್ಲೇಟು. ಫಸ್ಟು ಬೇಗ ತಿನ್ಬಿಡ್ಬೇಕು, ಇದು ಬೇಗ ಕರಗ್ಬಿಡುತ್ತೆ ನೋಡಿ. ಇಲ್ಲಿ ಫುಲ್ ಆಲ್ರೆಡಿ ಕರಗೋಗ್ಬಿಟ್ಟಿದೆ ನಾನು ವೀಡಿಯೋ ಮಾಡೋಷ್ಟರಲ್ಲಿ. ಫುಲ್ಲು ಮೇಲೆ ಚಾಕೋ ಚಿಪ್ಸು, ಬಾದಾಮು ಅದೆಲ್ಲ ಹಾಕಿದ್ದಾರೆ, ಮತ್ತು ಐಸ್ ಕ್ರೀಮ್ ಅದ್ರ ಮೇಲೆ ಚಾಕ್ಲೇಟ್ ಎಲ್ಲ. ಫಸ್ಟ್ ತಿನ್ಬಿಡ್ತೀನಿ, ಕರಗೋಗ್ತಿದೆ. ಡಿ ಬಿ ಸಿ ಅಂತೂ ಸಕ್ಕತ್ತಾಗಿದೆ. ಇಲ್ಲಿ ಇದು ಅಷ್ಟೇ ಫೇಮಸ್ಸು, ತುಂಬ ಜನ ಇಲ್ಲಿ ಡಿ ಬಿ ಸಿಗೆ ತಿನ್ನೋದಕ್ಕೆ ಬರ್ತಾರೆ. ಇಲ್ಲಿ ತುಂಬ ಜನ ಡಿ ಬಿ ಸಿ ತಿನ್ನಕ್ಕೆ ಬರ್ತಾರೆ. ಈ ಡಿ ಬಿ ಸಿಗೆ ತುಂಬ ಫ್ಯಾನ್ ಬೇಸ್ ಇದೆ. ಮತ್ತು ಇನ್ನೊಂದು ಏನಂದರೆ, ನಿಮಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸು ಲೆಸ್ ಇದೆ ಡಿ ಬಿ ಸಿದು. ಹಾಗಾಗಿ ಟೇಸ್ಟು ಅಷ್ಟೇ ಸಕ್ಕತ್ತಾಗಿದೆ, ತುಂಬ ಜನ ಇಲ್ಲಿ ಬಂದು ತಿಂತಾ ಇರ್ತಾರೆ. ಬೈ ಬೈ. ಡೆತ್ ಆಗೋಯ್ತು ಐಸ್ ಕ್ರೀಮ್, ಡೆತ್ ಆಗೋಯ್ತು ಆಗಲೇ. ಸೊ ನೋಡಿ, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬೈತಾ ಇದ್ದಾರೆ. ಫಸ್ಟು ಕರ್ಗೋಗೋಕ್ಕೆ ಮುಂಚೆ, ಮಿಲ್ಕ್ ಶೇಕ್ ಆಗೋಕ್ಕೆ ಮುಂಚೆ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ನೋಡಿದ್ರಲ್ಲ, ಎಷ್ಟೊಂದೆಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ವಿ, ಎಲ್ಲ ಅಷ್ಟೇ ಸೂಪರ್ ಆಗಿತ್ತು. ಕೆಲವು ಇವರೇ ಪ್ರಿಪೇರ್ ಮಾಡ್ತಾರಂತೆ, ಇನ್ನು ಕೆಲವು ಅವರು ತೊಗೊತಾರೆ ಹೊರಗಡೆಯಿಂದ. ಬಟ್ ಎಲ್ಲ ಅಷ್ಟೇ ಐಸ್ ಕ್ರೀಮ್ ಕ್ವಾಲಿಟಿ ಸಕ್ಕತ್ತಾಗಿತ್ತು. ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಎಲ್ರಿಗೂ ಐಸ್ ಕ್ರೀಮ್ ಇಷ್ಟ. ಸೊ ನೀವೇನಾದರೂ ಐಸ್ ಕ್ರೀಮ್ ಲವರ್ಸ್ ಆಗಿದ್ದರೆ ಮಿಸ್ ಮಾಡದೆ ಇಲ್ಲಿ ವಿಸಿಟ್ ಮಾಡಿ, ಸೂಪರಾಗಿರುತ್ತೆ ಮಾತ್ರ. ನನಗಂತೂ ಸಖತ್ ಇಷ್ಟ ಆಯಿತು. ಇಲ್ಲಿ ನಾವೇನೇನೆಲ್ಲ ತಿನ್ವಿ ಎಲ್ಲ ಚೆನ್ನಾಗಿದೆ, ಎಲ್ಲ ಮಸ್ಟ್ರೆಯೇ. ಸೊ ನೀವು ಬಂದರೆ ನಾವೇನೇನೆಲ್ಲ ತೊಗೊಂಡಿದ್ವಿ ಅದನ್ನೆಲ್ಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದರಲ್ಲಿ ಕೂಡ ಫಾಲೋ ಮಾಡ್ಬೋದು, ಎವ್ರಿ ಡೇ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನನ್ನ ಪ್ರೀವಿಯಸ್ ವ್ಲಾಗ್ ಏನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಬೇಗ ಹೋಗಿ ಅದನ್ನು ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಸಿ ನೆಕ್ಸ್ಟ್ ವ್ಲಾಗ್, ಬಾಯ್ ಬಾಯ್. ಈ ಗೋಲ್ಡನ್ ಬ್ಯಾಗ್ ಏನಿದು? ಗೋಲ್ಡನ್ ರಿಪ್ಪರ್ ರಿಬ್ಬನ್ ರಿಪ್ಪರ್ ರಿಪ್ಪಲ್. ಓಕೆ.